ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 4 ವರ್ಷ ಪೂರೈಸಿದೆ. ಈ ಅವಧಿಯಲ್ಲಿ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಧ್ಯೇಯ ಕಾರ್ಯರೂಪಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯನ್ನು ಮನೆ ಮನೆ ತಲುಪಿಸುವ ಉದ್ದೇಶದಿಂದ ನಮೋ ಯೋಜನೆ ಜಾಗೃತಿ ಯುವ ಜಾಥಾ 15 ಜುಲೈ ನಡೆಯಲಿದೆ ಅಂತ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಂದೇಶ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಆರಂಭಗೊಳ್ಳುವ ಈ ಜಾಥಾ ಮಾಣಿ, ಕಲ್ಲಡ್ಕ, ಬಿಸಿ ರೋಡ್, ಪಡೀಲ್, ನಂತೂರು, ಕೂಳೂರು ಮಾರ್ಗವಾಗಿ ಬಂಟರ ಭವನದಲ್ಲಿ ಸಮಾರೋಪ ಸಮಾರಂಭಗೊಳ್ಳಲಿದೆ. ಈ ಯುವ ಜಾಗೃತಿ ಜಾಥಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ನಳಿನ್ ಕುಮಾರ್ ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಬಿಜೆಪಿ ಶಾಸಕರು ಹಾಗೂ ಬಿಜೆಪಿ ಮುಖಂಡರು ಭಾಗಿಯಾಗಲಿದ್ದಾರೆ ಅಂತ ಅವರು ತಿಳಿಸಿದರು. ಶ್ರೀ ಮಲ್ಲಿಂಗೇಶ್ವರ ದೇವಸ್ಥಾನದ ಎದುರಿನಿಂದ ಈ ಒಂದು ಜಾಥಾ ಪ್ರಾರಂಭಗೊಂಡು ಪುತ್ತೂರು ನಗರವಾಗಿ ಮಾಣಿ, ಕಲ್ಲಡ್ಕ, ಬಿಸಿ ರೋಡು, ಪಡೀಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಕೂಳೂರು ಮುಖಾಂತರ ಸುರತ್ಕಲ್ಲಿಗೆ ಸಾಗಿ ಅಲ್ಲಿ ಬಂಟರ್ ಭವನದಲ್ಲಿ ಸಮಾಪನಗೊಳ್ಳಲಿದೆ. ಒಟ್ಟು ವಿಶೇಷವಾಗಿ ಈ ಎಲ್ಲ ಜಾಥಾ ನಡೆಯುವುದು ನರೇಂದ್ರ ಮೋದಿಜಿಯವರೇನು 4 ವರ್ಷಗಳಲ್ಲಿ ಮಾಡಿದಂತಹ ಸಾಧನೆ ಏನಿದೆ, ಅವರು ಮಾಡಿದಂತಹ ಏನು ಜನಪರ ಯೋಜನೆಗಳೇನಿದೆ, ಆ ಯೋಜನೆಗಳನ್ನು ಜನರ ಮನ ಮತ್ತು ಮನೆಗಳಿಗೆ ಮುಟ್ಟಿಸುವಂತಹ ಸಲುವಾಗಿ ವಿಶೇಷವಾಗಿ ಜನರತ್ರ ಜಾಗೃತಿಯನ್ನು ಮೂಡಿಸಬೇಕು. ಆ ದೃಷ್ಟಿಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನು ಮುಂದಿನ ಈ ದೇಶದ ಪ್ರಧಾನಿಯಾಗಿ ಕಾಣಬೇಕೆನ್ನುವಂಥ ಒಂದು ಇಚ್ಛಾಶಕ್ತಿ ಈ ಯುವ ಮೋರ್ಚಕ್ಕೆ ಇರುವುದರಿಂದ ಆ ಕಲ್ಪನೆಯನ್ನು ಇಟ್ಟುಕೊಂಡು ಇಂತಹ ಒಂದು ಜಾಗೃತಿ ಜಾಥಾ